ಈ ಒಂದು ಆಯವ್ಯಯ ಸಂಪೂರ್ಣವಾಗಿ ಜನಪರವಾಗಿರುವಂಥ ಒಂದು ಬಜೆಟನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಇವತ್ತು ಕೊಟ್ಟಿದ್ದಾರೆ. ಈ ಒಂದು ಬಜೆಟ್ ಎಲ್ಲ ವರ್ಗದ ಎಲ್ಲ ಜನರಿಗೆ, ವಿಶೇಷವಾಗಿ ಯುವಕರಿಗೆ, ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಎಲ್ಲ ಜನರಿಗೂ ಇವತ್ತು ಸಲ್ಲುವಂಥ ಬಜೆಟ್. ಅಭಿವೃದ್ಧಿಯ ಪೂರಕವಾಗಿದೆ ಮತ್ತು ಎಲ್ಲ ಸುಸ್ಥಿರವಾಗಿರುವಂಥ ಒಂದು ಬಜೆಟ್. ಇವತ್ತು ವ್ಯವಸಾಯ ಕ್ಷೇತ್ರವನ್ನು ತಗೊಂಡ್ರೂ ಇವತ್ತು ಅವರ ಒಂದು ಸಬಲೀಕರಣ, ಅವರ ಶ್ರೇಯಸ್ಸು, ಅವರ ಒಂದು ಆದಾಯ ಹೆಚ್ಚಿಸಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಕಾರ್ಯಕ್ರಮವನ್ನು ಕೊಟ್ಟಿರುವಂಥದ್ದಿದೆ. ಇವತ್ತು ಯುವಕರಿಗೆಲ್ಲರಿಗೂ ಕೌಶಲ್ಯತೆ ಕೊಡುವಂಥದ್ದಾಗಲಿ, ಶಿಕ್ಷಣ ಕೊಡುವಂಥದ್ದಾಗಲಿ, ಸರ್ವರಿಗೂ ಉದ್ಯೋಗ, ಇಡೀ ದೇಶದಲ್ಲಿ ಅತಿ ಕಮ್ಮಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರುವಂಥ ಒಂದು ರಾಜ್ಯ ಇವತ್ತು ಭರವಸೆದಾಯಕವಾಗಿ, ಇಡೀ ದೇಶದಲ್ಲಿ ಒಂದು ಭರವಸೆದಾಯಕವಾಗಿ ಒಂದು ಲ್ಯಾಂಡ್ ಆಫ್ ಆಪರ್ಚುನಿಟಿ, ಒಂದು ಲ್ಯಾಂಡ್ ಆಫ್ ಫ್ಯೂಚರ್ ಅಂತ ಏನಾರಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಹಾಗಾಗಿ ಪ್ರಗತಿ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕಾಣುವಂಥದ್ದಾಗ್ತಿದೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಅವರಿಗೆ ಪ್ರತಿ ಮಾಸಕ್ಕೆ 500 ರೂಪಾಯಿ ಹಣವನ್ನು, ಏನು ಒಂದು ಶ್ರಮಿಕ ವರ್ಗಕ್ಕೆ ಮತ್ತು ಭೂ ಒಡೆತನ ರಹಿತವಾಗಿರುವಂಥ ಮಹಿಳೆಯರಿಗೆ ಕೊಡ್ತಿರುವಂಥದ್ದು ಒಳ್ಳೆಯ ಬೆಳವಣಿಗೆ. ಮತ್ತು ಏನು ಸ್ವಸಹಾಯ ಸಂಘಗಳಿಗೆ 500 ಕೋಟಿ ಹಣವನ್ನು ಕೊಡ್ತಾ ಇರುವಂಥದ್ದು, ಅದಲ್ಲದೆ 11,000 ಕೋಟಿಯಷ್ಟು ಬ್ಯಾಂಕಿನ ಸಂಪರ್ಕದಲ್ಲಿ ಸಾಲ ಒದಗಿಸುವಂಥದ್ದಾಗಲಿ, ಈ ರೀತಿ ಹಲವಾರು ಕಾರ್ಯಕ್ರಮ ಪೌಷ್ಟಿಕಾಂಶದಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಶಿಕ್ಷಣ, ಕೌಶಲ್ಯತೆ, ಉದ್ಯೋಗ ಸಂಪೂರ್ಣವಾಗಿ ಜನಪರವಾಗಿರುವಂಥದ್ದಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಪ್ರೇರೇಪಣೆ, ಆತ್ಮನಿರ್ಭರ್ ಭಾರತದ ಇವತ್ತೇನು ಒಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ ಅನ್ನೋವಂಥ ಒಂದು ಧ್ಯೇಯ ಮತ್ತು ಉದ್ದೇಶದಿಂದ ಸಂಪೂರ್ಣವಾಗಿ ಭಾಳ ಉತ್ತಮವಾಗಿ ಇವತ್ತು ಬಜೆಟನ್ನು ಕೊಟ್ಟು ಇವತ್ತು ಜನಪರವಾಗಿ ನಮ್ಮ ಬಜೆಟ್ ಸಲ್ಲುವಂಥದ್ದಾಗ್ತಿದೆ. ಮತ್ತು ವಿಶೇಷವಾಗಿ ನಮ್ಮ ರಾಮ ಮಂದಿರ ಇವತ್ತು ಅಭಿವೃದ್ಧಿ ಆಗ್ತಿರುವಂಥದ್ದು ರಾಮನಗರ ಜಿಲ್ಲೆಯಲ್ಲಿ ಬಹುಕಾಲದ ಒಂದು ಬೇಡಿಕೆ ಮತ್ತು ನಿರೀಕ್ಷೆಯಾಗಿತ್ತು. ಇವತ್ತು ಅಲ್ಲಿ ಈ ಒಂದು ಕ್ರಮವನ್ನು, ಈ ಯೋಜನೆಯನ್ನು ಕೊಡೋ ಮೂಲಕ ಇವತ್ತು ರಾಮ ಮಂದಿರ ನಿರ್ಮಾಣ ಇವತ್ತು ರಾಮನಗರ ರಾಮದೇವರ ಬೆಟ್ಟದಲ್ಲಿ ಆಗ್ತಿರುವಂಥದ್ದಿದೆ. ಇದಕ್ಕೆ ಬೇಕಾಗಿರುವಂಥ DPR ರಿಪೋರ್ಟನ್ನು ಇವತ್ತು ತಯಾರನ್ನು ಮಾಡಿ ಸಲ್ಲಿಸಿ ಅದಕ್ಕೆ ಬೇಕಾಗಿರುವಂಥ ಸಂಪೂರ್ಣ ಹಣವನ್ನು ಕೊಡುವಂಥದ್ದಾಗುತ್ತೆ. ಕೆಂಪೇಗೌಡ ಸರ್ಕ್ಯೂಟ್, ಇವತ್ತು ಕೆಂಪೇಗೌಡ ಸರ್ಕ್ಯೂಟ್ ಎಲ್ಲ ದುರ್ಗಗಳು 9ಕ್ಕಿಂತ 10 ದುರ್ಗಗಳು ಇದಾವೆ. ಎಲ್ಲ ದುರ್ಗಗಳ ಇವನ್ ರಾಮದೇವರ ಬೆಟ್ಟನೂ ರಾಮದುರ್ಗ ಅಂತಲೇ ಇರುವಂಥದ್ದು. ಆ ರಾಮದುರ್ಗದ ಬೆಟ್ಟವನ್ನು ಹಿಡಿದು ನೀವು ಸುತ್ತ ಎಲ್ಲ ಕಡೆಯೂ ಇವತ್ತು ಉತ್ತಮವಾಗಿ ಕೆಂಪೇಗೌಡ ಸರ್ಕ್ಯೂಟ್ ಇಡೀ ಕರ್ನಾಟಕದಲ್ಲಿ ಬೆಸ್ಟ್ ಸರ್ಕ್ಯೂಟ್ ಆಗಿ, ಇಂಥ ಒಂದು ಕಾಂಕ್ರೀಟಿನ ಜಂಗಲ್ ಮಧ್ಯದಲ್ಲಿ ಈ ಸುತ್ತಲೂ ಇಂಥ ಅದ್ಭುತವಾಗಿರುವಂಥ ಪರಿಸರ ಇರೋದನ್ನು ಅನುಭವಿಸೋಕ್ಕೆ ಈ ನಗರದಲ್ಲಿ ವಾಸ ಮಾಡುತ್ತಿರುವಂಥ 1.5 ಕೋಟಿ ಜನಕ್ಕೆ, ರಾಜ್ಯದಲ್ಲಿ ಇರೋ ವಾಸ ಮಾಡುವಂಥ ಜನರಿಗಾಗಲಿ, ದೇಶದ ವಿದೇಶದಿಂದ ಬರುವಂಥ ನಾಗರಿಕರಿಗಾಗಲಿ, ಒಟ್ಟಾರೆ ಎಲ್ಲರಿಗೂ ಸಮಗ್ರವಾಗಿ ಈ ಒಂದು ಸರ್ಕ್ಯೂಟಲ್ಲಿ ಓಡಾಡಲಿಕ್ಕೆ ಅದ್ಭುತವಾಗಿರುವಂಥ ಒಂದು ಪ್ರವಾಸ ತಾಣವಾಗಿ ನಿರ್ಮಾಣ ಆಗಲಿಕ್ಕೆ ಪೂರಕವಾಗಿದೆ. ಸಾವನದುರ್ಗದಲ್ಲೂ ರೋಪ್ವೇ ಮಾಡ್ತಿರುವಂಥದ್ದು ಎಲ್ಲ ಒಳ್ಳೆ ಬೆಳವಣಿಗೆ. ಒಟ್ಟಾರೆ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗ್ತಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ಉತ್ತಮವಾಗಿದೆ. ಇವತ್ತು ಕಾಂಗ್ರೆಸ್ ಪ್ರತಿಪಕ್ಷದವರು ಯಾವಾಗಲೂ ಅವ್ರನ್ನೇ ಹಾಸ್ಯ ಮಾಡ್ಕೊಳ್ಳೋಂಥದ್ದಾಗುತ್ತೆ, ಅವ್ರನ್ನೇ ಹಾಸ್ಯಾಸ್ಪದವಾಗಿ ಕಿವಿಗೆ ಹೂ ಮುಡ್ಕೊಳ್ಳೋಂಥ ಕೆಲಸಗಳು ಯಾರೋ ಮುಡಿಸೋದಲ್ಲ, ಅವ್ರಿಗವರೇ ಬೇರೆಯವರಿಗೆ ಮುಡಿಸ್ತಾ ಇದ್ರು, ಇವತ್ತು ಅವರಿಗೆ ಮುಡಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಏನೋ ಒಂದು ಚೀಪ್ ರೇಟೆಡ್ ಗಿಮಿಕ್ಕನ್ನು ಮಾಡೋಕ್ಕೋಸ್ಕರ ಹೋಗಿ ಅವರೇ ಹಾಸ್ಯಾಸ್ಪದವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಪಕ್ಷದವರು ಹಾಸ್ಯಾಸ್ಪದವಾಗಿ ನಡ್ಕೊಂಡಿದ್ದಾರೆ. ನಿಜಕ್ಕೂ ಖಂಡನೀಯ ಮತ್ತು ಹಾಸ್ಯಾಸ್ಪದ.